ಕೆಲವರು ಯಾವಾಗಲೂ ತುಂಬ ಖುಷಿಯಾಗಿರ್ತಾರೆ. ಅದಕ್ಕೆ ಕಾರಣಗಳೇನು ಗೊತ್ತಾ? ನೀವು ನೋಡಿರಬಹುದು, ಕೆಲವರು ಯಾವಾಗಲೂ ಖುಷಿಯಾಗಿರ್ತಾರೆ, ಅದರ ಅರ್ಥ ಅವ್ರಿಗೆ ಸಮಸ್ಯೆಗಳೇ ಇಲ್ಲ ಅಂತ ಅಲ್ಲ, ನಿಮಗಿಂತಲೂ ಹೆಚ್ಚಾಗಿರೋ ಸಮಸ್ಯೆಗಳು ಅವರಲ್ಲೂ ಇರುತ್ತೆ, ಆದರೂ ಅವರು ಖುಷಿಯಾಗಿರ್ತಾರೆ. ಯಾಕೆ ಗೊತ್ತಾ? ಅವರು ತಮ್ಮ ನಿರೀಕ್ಷೆಗಳನ್ನು ನಿರ್ವಹಿಸೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಆ ನಿರೀಕ್ಷೆಗಳು ಪೂರೈಕೆಯಾಗದಿದ್ದಾಗ ಅವರು ಕುಸಿಯೋದಿಲ್ಲ. ಉತ್ತಮವಾದದ್ದನ್ನು ನಿರೀಕ್ಷೆ ಮಾಡುವುದರ ಜೊತೆಗೆ ಕೆಟ್ಟ ಪರಿಸ್ಥಿತಿಗೂ ಸಿದ್ಧವಾಗಿರ್ತಾರೆ. ಮೊದಲೇ ಹೇಳಿದಂತೆ ಅವರು ಸಾಧ್ಯವಾಗದೇ ಇರುವುದರ ಬಗ್ಗೆ ಕನಸು ಕಾಣುವುದಿಲ್ಲ. ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನೇ ತಮ್ಮ ಗಡಿಗಳಲ್ಲಿಟ್ಟುಕೊಂಡು ಅದನ್ನು ಸಾಕಾರಗೊಳಿಸಲು ಕೆಲಸ ಮಾಡುತ್ತಾರೆ. ಅವರು ಎಂದಿಗೂ ಹಣಕ್ಕೆ ಹಾಗೂ ವಸ್ತುಗಳಿಗೆ ಬೆಲೆ ಕೊಡೋದಿಲ್ಲ. ಏಕೆ ಅಂದರೆ ಅವ್ರಿಗೆ ಗೊತ್ತು, ಹೊಸ ಹೊಸ ವಸ್ತುಗಳು ಬರ್ತಲೇ ಇರ್ತವೆ, ಅದನ್ನು ಕೊಳ್ಳುವ ಜಿದ್ದಿಗೆ ಬಿದ್ದು ನೆಮ್ಮದಿ ಹಾಳಾಗಬಹುದು ಅಂತ. ಸಣ್ಣ ಪುಟ್ಟ ವಿಚಾರಗಳು ಅಥವಾ ಬೇಡದ ವಿಷಯಗಳ ಬಗ್ಗೆ ಯೋಚಿಸೋದೇ ಇಲ್ಲ. ಅವುಗಳ ಕುರಿತು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅವರು ಮೊದಲು ತಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ, ನಂತರ ಇತರರ ಅಗತ್ಯಗಳನ್ನು ಪೂರೈಸಲು ಮುಂದಾಗುತ್ತಾರೆ. ತಮಗಾಗಿ ಸಮಯವನ್ನು ಮೀಸಲಿಡುತ್ತಾರೆ ಮತ್ತು ಅತ್ಯಂತ ಇಂಡಿಪೆಂಡೆಂಟ್ ವ್ಯಕ್ತಿಗಳಾಗಿರುತ್ತಾರೆ. ಹಾಗೆ ಅವರು ಅವರ ಸಣ್ಣ ಖುಷಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಗುಲಾಬಿ ಹೂವಿನ ವಾಸನೆಯನ್ನು ಆನಂದಿಸುವುದು, ದಾರಿಯಲ್ಲಿ ಸಿಕ್ಕ ಅಪರಿಚಿತರನ್ನು ಒಂದು ಸಣ್ಣ ನಗು ಚೆಲ್ಲುವುದು ಅವರಿಗೆ ಖುಷಿ ಕೊಡುತ್ತದೆ. ಹಾಗೆ ಬದಲಾವಣೆಗೆ ಹೆದರೋದಿಲ್ಲ ಮತ್ತು ಒಳ್ಳೆಯ ಅಥವಾ ಕೆಟ್ಟ ಹೊಸ ಸಂದರ್ಭಗಳಿಂದ ಅವರು ಕಲಿತು ತಮ್ಮ ಜೀವನದಲ್ಲಿ ತಮ್ಮ ಖುಷಿಗೆ ಬೇಕಾಗುವ ಬದಲಾವಣೆಯನ್ನು ಮಾಡಿಕೊಳ್ತಾರೆ. ಇಂತಹ ವ್ಯಕ್ತಿಗಳು ಯಾರ ಗಾಸಿಪ್ ವದಂತಿ ಬಗ್ಗೆ ಮಾತನಾಡುವುದಿಲ್ಲ. ಯಾರೇ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಅವರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಏಕೆಂದರೆ ಅವರಿಗೆ ತಿಳಿದಿದೆ, ಪ್ರತಿಯೊಬ್ಬರೂ ಒಬ್ಬೊಬ್ಬರ ಬಗ್ಗೆ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಎಂದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.